ನಮಸ್ಕಾರ ನ್ಯೂಸ್ ಅಟ್ ಲವೆನ್ ಎಂಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸೋಮಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೆಂಕಿಯನ್ನ ಹಚ್ಚಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಕಿ ಹಾಕಿದ್ದರ ಹಿಂದೆ ಬಿಜೆಪಿ ರಾಜಕಾರಣಿಯ ಕೈವಾಡ ಇದೆ ಅನ್ನುವಂತ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಮುಚ್ಚಿ ಹಾಕಲಿಕ್ಕೆ ಬೆಂಕಿ ಹಾಕಿಸಿದ್ರ ಇವರು ಅನ್ನುವಂತ ಪ್ರಶ್ನೆ ಎದ್ದಿರುವಂಥದ್ದು. ಬೆಂಗಳೂರು ಉತ್ತರ ತಾಲೂಕಿನ ಸೋಮಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ಜೂನ್ 18ರಂದು ಬೆಂಕಿಯಿಂದ ದಾಖಲೆಗಳು ಭಸ್ಮವಾಗಿದ್ವು. ಕಾಮಗಾರಿಯ ಬಿಲ್ಲು, ಹಣ ಮಂಜೂರು, ದಾಖಲೆ ಭಸ್ಮವಾಗಿತ್ತಂತೆ. ಆ ಒಂದು ಬೆಂಕಿ ಹಚ್ಚಿದಂಥ ಸಂದರ್ಭದಲ್ಲಿ ಪುರಸಭೆ ಮೇಲ್ದರ್ಜೆಗೇರಿಸಲಿಕ್ಕೆ ಕೋಟಿ ಕೋಟಿ ಡೀಲ್ ಏನಾದರೂ ನಡೆದಿತ್ತ ಅಂತ ಒಂದು ಅನುಮಾನ ಮತ್ತೊಂದು ಕಡೆ ಇದೆ. ಅಕ್ರಮವನ್ನು ಮುಚ್ಚಿಸಲಿಕ್ಕೆ ಪಿ ಡಿ ಒ ಕಚೇರಿಯಲ್ಲಿದ್ದಂಥ ದಾಖಲೆಗೆ ಬೆಂಕಿಯನ್ನು ಹಚ್ಚಲಾಯ್ತಾ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಲಾಗಿದೆ. ಡಿಸ್ಕಾಂ ತನಿಖೆಯಿಂದ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ಅಂತ ವರದಿಯನ್ನು ಕೂಡ ನೀಡಲಾಗಿರುವಂಥದ್ದು. ಯಾಕೆಂದರೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಲ್ಲಿ ಬೆಂಕಿ ಹತ್ಕೊಂಡಿದೆ ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗಿತ್ತು. ಆದರೆ ಬೆಸ್ಕಾಂನವರು ವರದಿಯನ್ನು ಕೊಟ್ಟಿದ್ದಾರೆ ಶಾರ್ಟ್ ಸರ್ಕ್ಯೂಟಿಂದ ಅಲ್ಲ ಅಂತ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥವರು, ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಂಥವರು ಮರಿಸ್ವಾಮಿ ಅವರ ವಿರುದ್ಧ ಆರೋಪ ಕೇಳಿಬಂದಿದೆ. ಸೋಮಶೆಟ್ಟಿಹಳ್ಳಿ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು ಮರಿಸ್ವಾಮಿ ಅವರು. ಕಡತ ಸುಟ್ಟಾಗ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಮರಿಸ್ವಾಮಿ ಅವರು. ಕುತಂತ್ರದಿಂದ ಮರಿಸ್ವಾಮಿ ಕಡತವನ್ನು ಸುಡಿಸಿರುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಬೆಂಕಿ ಹಚ್ಚಿ ನಕಲಿ ಬಿಲ್ಲನ್ನು ಸುಟ್ಟು ಹಾಕಿಸಿರುವಂಥ ಆರೋಪ ಅವರ ಮೇಲೆ ಬರ್ತಾ ಇರುವಂಥದ್ದು. ಅದು ಸ್ಥಳೀಯ ಮುಖಂಡರಾಗಿರುವಂಥ ಕುಮಾರ್ ಮತ್ತು ಜನಾರ್ದನ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟದ ಸಂಬಂಧ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಏನೋ ದಾಖಲಾಗಿದೆ. ಅದು ಪ್ರಕರಣ ಈಗ ಆಲ್ರೆಡಿ ದಾಖಲಾಗಿರುವಂಥದ್ದು. IPC ಸೆಕ್ಷನ್ 436 ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. 1984 UBAR S04 1860 IPC 436 ರೀತಿಯಾದಂಥ ಪ್ರಕರಣ ದಾಖಲಾಗಿರುವಂಥದ್ದು. ಯಾವ ರೀತಿಯಾಗಿ ತನಿಖೆಯನ್ನು ಮಾಡಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಬಟ್ ಅಲ್ಲಿ ಕೆಲವರು ಆರೋಪವನ್ನು ಮಾಡ್ತಾ ಇರುವಂಥದ್ದು, ಇದರ ಹಿಂದೆ ಈ ದಾಖಲೆಗಳನ್ನು ಏನು ಸುಡಿಸಲಾಗಿದೆ, ಬೆಂಕಿಯನ್ನು ಹಚ್ಚಲಾಗಿತ್ತು ಈ ಗ್ರಾಮ ಪಂಚಾಯತಿಗೆ, ಅದರ ಹಿಂದೆ ಮರಿಸ್ವಾಮಿಯವರು ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಸೊ ಈಗ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕು. ಬೆಸ್ಕಾಂನವರು ರಿಪೋರ್ಟು ಹೊರ ಬೆಂಕಿಯಿಂದ ಅಂತ ಕೊಟ್ಟಿದ್ದಾರೆ ರಿಪೋರ್ಟು. ಇವರು ಒಳಗಡೆ ಬೆಂಕಿಯಿಂದ ಶಾರ್ಟ್ ಸರ್ಕ್ಯೂಟಿಂದ ಅಂತ PDO ಸಾಹೇಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಖಂಡಿತ ಖಂಡಿತ, ರವಿನಿ ಸೈಟ್ಗಳು, ಅಪಾರ್ಟ್ಮೆಂಟ್ಗಳು, ಸಾಕಷ್ಟು ಕೋಟಿಗಟ್ಟಲೆ ವ್ಯವಹಾರಗಳು ಎಲ್ಲ ಸುಟ್ಟಿ ಭಸ್ಮ ಆಗಿದೆ. ಹೌದು, ಖಂಡಿತ ಖಂಡಿತ, ಬೇಕು ಅಂತಲೇ ಮಾಡಿರೋದು. UO ಸಾಹೇಬ್ರೇ, ಇದು PDO ಸಾಹೇಬರು ಪೊಲೀಸ್ ಸ್ಟೇಷನಲ್ಲಿ ಯಾವ್ಯಾವ ಪತ್ರ ಸುಟ್ಟೋಗಿದೆ, ಆಮೇಲೆ ಅಗ್ನಿ ಸಿಬ್ಬಂದಿ ಅವ್ರಿಗೆ ಯಾವ್ಯಾವ. ಈ ಕುರಿತಂತೆ ಮಾತಾಡಲಿಕ್ಕೆ ಜನಾರ್ದನ್ ಅಂತ ಅಲ್ಲಿನ ಸ್ಥಳೀಯ ಹೋರಾಟಗಾರರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಜನಾರ್ದನ್ ಅವರೇ. ಸರ್ ನಮಸ್ತೆ. ಮರಿಸ್ವಾಮಿಯವರ ಮೇಲೆ ಆರೋಪ ಮಾಡಲಾಗ್ತಾ ಇದೆ, ಏನು ಅವ್ರ ಕೈವಾಡ ಏನು, ಯಾವ ಕಾರಣಕ್ಕೆ? ಸರ್, ಇಲ್ಲಿ ನಮ್ಮ ಜನಪ್ರತಿನಿಧಿಯಾಗಿ ಸೋಮಶೆಟ್ಟಿಹಳ್ಳಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿ ಅದಾದ ನಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ನಾವು 18/6/2021 ಶುಕ್ರವಾರ ಬೆಳಗಿನ ಜಾವ ನಮ್ಗೆ ಯಾರೋ ಅಲ್ಲಿ ಸ್ನೇಹಿತರು ಕಾಲ್ ಮಾಡಿದ್ರು, ಇಲ್ಲಿ ಸೋಮಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತಿಲಿ ಏನೋ ಯಾರೋ ಬೆಂಕಿ ಹಚ್ಚಿಬಿಟ್ಟವ್ರೆ ಅಂತ ವಿಚಾರದಲ್ಲಿ. ಅವಾಗ ನಾನು ಇಮಿಡಿಯೇಟ್ ಆಗಿ ಸ್ಥಳೀಯ ಶಾಸಕರು ಆರ್ ಮಂಜುನಾಥ್ ಅವ್ರಿಗೆ ಕಾಲ್ ಮಾಡಿದೆ, ಆಮೇಲೆ ನಮ್ಮ TV9 ಅವ್ರಿಗೆ ಮಾಡಿದೆ. ಸರ್, ಇಲ್ಲಿ ಗ್ರಾಮ ಪಂಚಾಯತಿಲಿ ಏನೋ ಬೆಂಕಿ ಎತ್ಕೊಂಡಿದೆ ಅಂತ, ದಯವಿಟ್ಟು ಬನ್ನಿ, ನಾನು ಹೋಗ್ತಾ ಇದ್ದೀನಿ. ಅಲ್ಲ, ಓಕೆ, ಆರೋಪ ಏನಕ್ಕೆ ಮಾಡ್ತಾ ಇದ್ದೀರಾ ಹೇಳಿ ಬೇಗ. ಸರ್, ಆರೋಪ ಅಂತಂದ್ರೆ ಇಲ್ಲಿ ರಾಜಕಾರಣಿ ಸೋಮಶೆಟ್ಟಿಹಳ್ಳಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಇಲ್ಲಿ ಕಡತಗಳೆಲ್ಲ ಗ್ರಾಮ ಪಂಚಾಯತಿಲಿ ಒಂದ್ ಸುಟ್ಟಾಕಿ ಇಷ್ಟೆಲ್ಲ ಭಸ್ಮ ಆಗಿರ್ಬೇಕಾದ್ರೆ ಅವರು ಯಾವುದೇ ರೀತಿಯಾಗ್ಲಿ ಕ್ರಮ ಕೈಗೊಂಡಿಲ್ಲ. ಯಾರು? ಮರಸ್ವಾಮಿ ಅವರು. ಅವ್ರು ಏನು ಕ್ರಮ ಕೈಗೊಳ್ತಾರೆ? ಸರ್, ಜನಪ್ರತಿನಿಧಿ ಸರ್ ಅವರು, ಅಟ್ ಲೀಸ್ಟ್ ಒಂದು ಕಮಿಷನರ್ಗೆ ಆಗ್ಲಿ ಮುಂದೆ. ಅಲ್ಲಿನ MLA ಕಂಪ್ಲೇಂಟ್ ಮಾಡಿಲ್ವಾ? 100% ಮಾಡಿದ್ದಾರೆ, MLA ಅವ್ರು ಮಾಡಿದ್ದಾರೆ. ಮತ್ತೆ ಕ್ರಮ ಕೈಗೊಳ್ಬಹುದಿತ್ತಲ್ಲ. ಅಲ್ಲ, MLA ಅವ್ರು ಮಾಡಿದ್ದಾರೆ, ಇವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಇವರು ಇವ್ರದೇ ಕ್ಷೇತ್ರದಲ್ಲಿ. ಓಕೆ, ಮಾತಾಡ್ತೀನಿ ಈಗ ನಮ್ ಜೊತೆ ಇವೋ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಸರ್.
ಕರೆಯನ್ನು ಕಟ್ ಮಾಡಿದ್ದಾರೆ ಚಂದ್ರಶೇಖರ್ ಅವರು. ಇಲ್ಲಿ ಮರಸ್ವಾಮಿ ಅವರ ಮೇಲೆ ಆರೋಪವನ್ನು ಮಾಡಲಾಗ್ತದೆ, ಅವರೇ ಸುಡಿಸಿದ್ದಾರೆ ಅಂತ. ಜನಾರ್ದನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ. ಜನಾರ್ದನ್ ಅವರೇ, ಒಂದು ಕಡೆ ಶಾಸಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಬಟ್ ಈಗ ಮರಿಸ್ವಾಮಿ ಅವರು ಏನು ಮಾಡಲಿಲ್ಲ ಅಂದ್ರೆ ಏನರ್ಥ ಇದು? ಈಗ ತನಿಖೆ ಆಗಬೇಕು, ತನಿಖೆ ಆದ ನಂತರ ತಾನೇ ಗೊತ್ತಾಗೋದು ಸರ್. ಇದರಿಂದ ಅನುಮಾನ ಇದೆ ಸರ್ ನಮಗೆ. ಹಾ, ನಿಮಗೆ ಅನುಮಾನ ಇದೆ? ಓ, ಕಂಪ್ಲೇಂಟ್ ಮಾಡಿದ್ರೆ ಅನುಮಾನ ಇದೆ. ಯಾಕಂದ್ರೆ ಇಲ್ಲಿ ಬೇರೆ ತನಿಖೆ, ಚಂದ್ರಶೇಖರ್ ಅವರು ಲೈನ್ ತಗೊಳ್ಳಿ, ಚಂದ್ರಶೇಖರ್ ಅವರಿಗೂ ಇವರು ಫೋನ್ಗಳು ಮಾಡಿ ಯಾವುದೇ ರೀತಿಯಲ್ಲಿ ಕಂಪ್ಲೇಂಟ್ ದೂರನ್ನ ನೀವು ಮುಂದುವರಿಸಬೇಡಿ ಅಂತ. ಏನು ದಾಖಲೆ ಇತ್ತು? ಅಂತದ್ದೇನಿತ್ತು ದಾಖಲೆ ಅದರಲ್ಲಿ ಸರ್? ಇದು ಹಿಂದೆ ಡೂಪ್ಲಿಕೇಟ್ ಬಿಲ್ಲು, ಆಮೇಲೆ ಯಾವುದು ಡೂಪ್ಲಿಕೇಟ್ ಬಿಲ್ ಎಲ್ಲ ಮಾಡಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿದೆ. ಹಗರಣ ನಡೆದಿರೋದ್ರಿಂದ ಹಗರಣದ ಬಗ್ಗೆ, ಆ ಹಗರಣದ ಬಗ್ಗೆ ಕೋಟ್ಯಾಂತರ ರೂಪಾಯಿ ಬಿಲ್ ಎಲ್ಲ ಡೂಪ್ಲಿಕೇಟ್ ಮಾಡಲಾಗಿತ್ತು ಅಂತ ಹೇಳ್ತಾ ಇದ್ದೀರಲ್ಲ, ಯಾವತ್ತಾದ್ರೂ ಕಂಪ್ಲೇಂಟ್ ಮಾಡಲಾಗಿತ್ತ ಆ ಹಗರಣಗಳ ಬಗ್ಗೆ? ಹೌದ್ರು, ಇದ ಹಿಂದೆ 6 ತಿಂಗಳು 8 ತಿಂಗಳ ಹಿಂದೆನೆ ನಾಗರಾಜು ಮತ್ತೆ ಕುಮಾರ್ ಅನ್ನೋರು ಅರ್ಜಿ ಹಾಕಿ ಇಒಗೆ ಆಗ್ಲಿ ಸಿಒಗೆ ಆಗಿ ಕಂಪ್ಲೇಂಟ್ ಕೊಟ್ಟು ಅದಕ್ಕೊಂದು ಕಮಿಟಿ ಮಾಡಿದ್ರು ಸರ್. ಗುರುವಾರ ಇವ್ರು ಹೋಗಿ ಅಲ್ಲಿ ಹೋಗಿ ಶುಕ್ರವಾರ ದಾಖಲಾತಿಗಳನ್ನ ತಗೊಂಬನ್ನಿ, ಇಲ್ಲಾಂದ್ರೆ ಸುಮ್ನೆ ಬೇರೆ ರೀತಿಯಲ್ಲಿ ಆಗುತ್ತೆ ಅಂತ. ನಿಮ್ಗೆ ಅನುಮಾನ ಮರಿಸ್ವಾಮಿ ಅವ್ರ ಮೇಲೆ ನೋಡೋಣ, ಈಗ ತನಿಖೆ ನಡೆದ ಮೇಲೆ ಏನು ಗೊತ್ತಾಗುತ್ತೆ ಅಂತ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಮರಿಸ್ವಾಮಿ ಅವರಿಗೆ ಟ್ರೈ ಮಾಡಿದ್ವಿ, ಹಾಗೆ ಅಲ್ಲಿನ ಇಒ ಚಂದ್ರಶೇಖರ್ ಅವರಿಗೂ ಕೂಡ ಟ್ರೈ ಮಾಡಿದ್ವಿ, ಬಟ್ ಅವ್ರ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. ಥ್ಯಾಂಕ್ ಯು ಜನಾರ್ದನ್ ಅವರ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಬೆಂಗಳೂರಿನ ಬಿನ್ನಿಮಿಲ್ ಪೊಲೀಸ್ ಕ್ವಾರ್ಟರ್ಸ್ ಬಿರುಕು ಬಿಟ್ಟಂತ ಕಾರಣ ಇಂದು 32 ಪೊಲೀಸ್ ಕುಟುಂಬಗಳನ್ನು ನಾಗರಬಾವಿಯ ಹೊಸ ಪೊಲೀಸ್ ಕ್ವಾರ್ಟರ್ಸ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಜಪಾನ್ ಶೈಲಿಯಲ್ಲಿ 3 ವರ್ಷಗಳ ಹಿಂದೆ ಕಟ್ಟಿದ್ದಂಥ 7 ಅಂತಸ್ತಿನ ಕಟ್ಟಡ 3ವರ್ಷದಲ್ಲಿ ವಾಲೋಗಿದೆ. ಪೊಲೀಸ್ ಕ್ವಾರ್ಟರ್ಸ್ಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಹೋಗುವಂಥವ್ರ ಫ್ಯಾಮಿಲಿಯವರು ಒಂದ್ಸಲಿ ನೋಡ್ಕೊಂಡು ಹೋಗಿ ಹೆಂಗಿದೆ ಅಂತ. ಯಾಕೆಂದರೆ ಗೌರ್ಮೆಂಟ್ ಅವ್ರು ಕಟ್ಟಿರೋದು ಮೊದಲೇ, ಅಲ್ಲಿ ಕೊಟ್ಟಿರುವಂಥ ಕಾಂಟ್ರಾಕ್ಟರ್ಗಳು ಕಳಪೆಯಾಗೇ ಕಟ್ಟಿರ್ತಾರೆ. ಗೌರ್ಮೆಂಟ್ದು ತಿಂದು ತೆಗ್ಬೋದಲ್ಲ, ದುಡ್ಡನ್ನು ಈಸಿಯಾಗಿ ಲಪ್ಟಾಯಿಸ್ಬಿಟ್ಟಿರ್ತಾರೆ ಕಟ್ಟುವಂಥ ಸಂದರ್ಭದಲ್ಲಿ. ನೋಡ್ಕೊಂಡೋಗಿ ಹೆಂಗೆಂಗಿದೆ ಅಲ್ಲಿ ಕ್ವಾರ್ಟರ್ಸ್ಗಳನ್ನ, ಉಳ್ಕೊಬೋದಾ, ಅಲ್ಲಿರುವಂಥ ವ್ಯವಸ್ಥೆ ಇದೆಯಾ. ಯಾಕೆಂದರೆ ಯಾವಾಗಲೇ ಒಬ್ಬರು ಮಾತನಾಡ್ತಾ ಇದ್ರು ಆ ಕ್ವಾರ್ಟರ್ಸ್ನಲ್ಲಿ ಇದ್ದಂಥವ್ರು, ಲಿಫ್ಟ್ ಅಂತೂ ಬರಬೇಕಾದ್ರೆ ಒಳ್ಳೆ ದೊಡ್ಡದಾಗಿ ಟ್ರೈನಲ್ಲಿ ಇಂಜಿನ್ ಬರಬೇಕಾದ್ರೆ ಸೌಂಡ್ ಆಗುತ್ತಲ್ಲ, ಆ ರೀತಿಯಾಗೆಲ್ಲ ಸೌಂಡ್ ಆಗುತ್ತಂತೆ. ಮಳೆ ಬಂದರೆ ಕಂಪ್ಲೀಟಾಗಿ ಶಿಥಿಲಾವಸ್ಥೆಗೆ ಹೋಗುತ್ತಂತೆ. ಆ ರೀತಿಯಾಗಿ ಕಟ್ಟಿದ್ದಾರೆ ಅಂದರೆ ಇನ್ನು ಎಷ್ಟು ಲೆವೆಲ್ಗೆ ಕಳಪೆಯಾಗಿ ಕಟ್ಟಿರ್ಬೋದು ಅಂತ ಊಹಿಸ್ಕೊಳ್ಬೇಕು. ಎಂಥ ಜಪಾನ್ ಶೈಲಿಲಿದ್ರು ಕೂಡ ಅಷ್ಟೇ, ಅಲ್ಲಿ ಕಾಮಗಾರಿ ನೆಟ್ಟಗಿದ್ರೆ ಮಾತ್ರನೇ ಆ ಜಪಾನ್ ಶೈಲಿ ಇನ್ಯಾವುದೋ ಒಂದು ಶೈಲಿಯನ್ನು ಹೋಲಿಕೆ ಮಾಡ್ಬೋದು. ಬರೀ ಕಳಪೆಯಾಗಿ ಕಟ್ಟಿಬಿಟ್ಟು ಅಲ್ಲಿ ಕೆರೆಯಲ್ಲಿ ಕಟ್ಟಲಾಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಬರೀ ಸುಳ್ಳು, ಕಳಪೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಈ ಒಂದು ಕಟ್ಟಡ ಈ ರೀತಿಯಾಗಿ ವಾಲಲಿಕ್ಕೆ ಕಾರಣವಾಗಿರುತ್ತೆ. ಅಲ್ಲಿ ಯಾವ ವ್ಯವಸ್ಥೆನೂ ಕೂಡ ಸರಿ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಲಿದ್ದಂಥ ಕೆಲವು ಕುಟುಂಬದವರು ಮಾತನಾಡ್ತಾ ಇದ್ರು. ಮಾಧ್ಯಮದ ಮುಂದೆ ಮಾತನಾಡುವಂಥ ಸಂದರ್ಭದಲ್ಲಿ ನಿನ್ನೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿ ಸ್ಥಳಾಂತರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಸ್ಟ್ 3 ವರ್ಷ ಆಗಿತ್ತಷ್ಟೇ ಈ ಒಂದು ಅಪಾರ್ಟ್ಮೆಂಟ್ಗಳಲ್ಲಿ ಆ ಪೊಲೀಸ್ನ ಫ್ಯಾಮಿಲಿಯವರು ಬಂದು ಉಳ್ಕೊಂಡು ಕ್ವಾರ್ಟರ್ಸ್ನಲ್ಲಿ ವಾಸವಾಗಿದ್ದಂಥ ಬಿ ಬ್ಲಾಕ್ನಲ್ಲಿ ವಾಸವಾಗಿದ್ದಂಥ 32 ಕುಟುಂಬಗಳಿಗೆ ಈಗಾಗಲೇ ಮಾಹಿತಿ ನೀಡಲಾಗಿದೆ. ಅವರಿಗೆ ಹೊಸ ಕ್ವಾರ್ಟರ್ಸ್ಗಳನ್ನು ಎ ಪಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಿರ್ಮಿಸಲಾಗಿರ್ತಕ್ಕಂಥ ಕ್ವಾರ್ಟರ್ಸ್ಗಳನ್ನು ಅಲಾಟ್ ಮಾಡಲಾಗಿದೆ. ನಿನ್ನೆ ಅವ್ರಿಗೆ ಮಾಹಿತಿ ನೀಡಲಾಗಿದೆ, ಹೊಸ ಕ್ವಾರ್ಟರ್ಸ್ಗಳು ಹೋಗಿ ಅಲ್ಲಿ ಸ್ಥಳಾಂತರಿಸಿಕೊಳ್ಳಲು ಶೀಘ್ರದಲ್ಲೇ ಅಲ್ಲಿ ಶಿಫ್ಟ್ ಆಗಲು ತಿಳಿಸಲಾಗಿದೆ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಅನ್ನು ಮಾಡಿ. ನಮ್ಮ ವಾಟ್ಸಪ್ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಮೆಸೇಜ್ ಅನ್ನು ಹಾಕಿ, ಇದೇ ನಂಬರಿಂದ ನಿಮಗೆ ಉತ್ತರ ಕೂಡ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಕನ್ನಡ ನಾಡಿನ ಜೀವನದಿ ಕಾವೇರಿ ಪವಿತ್ರ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 1:11 ಸರಿಯಾಗಿ ಮಕರ ಲಗ್ನದಲ್ಲಿ ಕಾವೇರಿ ತೀರ್ಥ ರೂಪಿಣಿಯಾಗಿ ದರ್ಶನವನ್ನು ನೀಡಲಿದ್ದಾಳೆ. ಕಾವೇರಿ ಪವಿತ್ರ ತೀರ್ಥೋದ್ಭವ ಹಿನ್ನೆಲೆಯಲ್ಲಿ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಜನರು ಹಿರಿಯರಿಗೆ ಪಿಂಡ ಪ್ರದಾನವನ್ನು ಮಾಡಿದ್ದಾರೆ.
ಪಿಂಡ ಪ್ರದಾನ ಪುಣ್ಯ ಸ್ನಾನದ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ, ನೋಡ್ಕೊಂಡ್ಬರೋಣ. ಇವತ್ತು ತುಲಾ ಸಂಕ್ರಮಣದ ದಿನ, ಸೊ ವಿಶೇಷವಾಗಿ ಮಕರ ಲಗ್ನದಲ್ಲಿ ಕೊಡಗಿನ ಕುಲದೇವತೆ ಮಾತೆ ಕಾವೇರಿ ತೀರ್ಥರೂಪಿಣಿಯಾಗಿ ದರ್ಶನವನ್ನು ನೀಡುವಂತಹ ದಿನ. ಇವತ್ತು ತಮ್ಮ ಹಿರಿಯರಿಗೆ ಪಿಂಡ ಪ್ರದಾನವನ್ನು ಮಾಡಿದ್ರೆ ಅವರಿಗೆ ಸದ್ಗತಿ ದೊರೆಯುತ್ತೆ ಅನ್ನೋಂತಹದ್ದು ಒಂದು ನಂಬಿಕೆ. ಆ ಹಿನ್ನೆಲೆಯಲ್ಲಿ ಸೊ ನೋಡ್ಬೋದು ನಾವೀಗ ಭಾಗಮಂಡಲದ ತ್ರಿವೇಣಿ ಸಂಗಮ ಏನಿದೆ, ಎಲ್ಲ ಭಕ್ತರು ಕೂಡ ಸೊ ಬಂದು ಏನು ತ್ರಿವೇಣಿ ಸಂಗಮ ಇದೆ, ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಆ ಬಳಿಕ ಸೊ ಅವರೆಲ್ಲರೂ ಕೂಡ ತಮ್ಮ ಹಿರಿಯರಿಗೆ ಪಿಂಡ ಪ್ರದಾನವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಸ್ನಾನವನ್ನು ಮಾಡಬೇಕಾದ್ರೆ ನೀರು ಅಷ್ಟು ಪ್ರಮಾಣದಲ್ಲಿ ನೀರು ಅರಿತಿರೋದ್ರಿಂದ ಸೊ ಏನಾದರೂ ಸಮಸ್ಯೆ ಆಗ್ಬೋದು ಅಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ 8 ಜನರ ಈಜು ತಜ್ಞರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅವರು ಯಾವಾಗಲೂ ಕೂಡ ಇಲ್ಲಿ ಸಿದ್ಧವಾಗಿ ನಿಂತಿರುವಂಥದ್ದು, ಅಂದರೆ ಅಕಸ್ಮಾತಾಗಿ ಯಾರಾದರೂ ನೀರಿನಲ್ಲಿ ಮುಳುಗಿದ್ದೇ ಆದಂಥಲ್ಲಿ ಅಥವಾ ತೇಲೋಗುವಂತಹ ಸಂದರ್ಭಗಳೇನಾದರೂ ಉದ್ಭವ ಅಂತಹ ಕ್ಷಣದಲ್ಲಿ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಈಜು ತಜ್ಞರನ್ನು ಕೂಡ ಜಿಲ್ಲಾಡಳಿತ ನೇಮಕ ಮಾಡಿರುವಂಥದ್ದು ಮತ್ತೊಂದು ಕಡೆ ಇಲ್ಲಿ ನೋಡ್ಬೋದು. ಸೊ ಏನು ಸಾಕಷ್ಟು ಜನರು ಈಗಾಗಲೇ ತಮ್ಮ ಹಿರಿಯರಿಗೆ ಪಿಂಡ ಪ್ರದಾನವನ್ನು ಮಾಡ್ತಿರೋವಂಥದ್ದು, ಈಗಾಗಲೇ ದೇವಾಲಯ ಸಮಿತಿ ಏನಿದೆ ದೇವಾಲಯ ಸಮಿತಿನೂ ಕೂಡ ಸಾಕಷ್ಟು ಜನ ಅರ್ಚಕರನ್ನು ಇಲ್ಲಿ ನೇಮಕವನ್ನು ಮಾಡಿದೆ. ಅವರು ಇಲ್ಲಿ ಪಿಂಡ ಪ್ರದಾನವನ್ನು ಮಾಡ್ತಿರೋವಂಥದ್ದು ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತು. ಸಂಬಂಧಪಟ್ಟಾಗೆ ಅರ್ಚಕರು ಇಲ್ಲೊಬ್ಬರಿದ್ದಾರೆ, ಅವ್ರನ್ನೇ ಕೂಡ ನಾವು ಮಾತಾಡ್ಸೋಣ ಬೇಕಾದ್ರೆ. ಸೊ ಏನು ಹೇಳ್ತಾರೆ ಅಂತೇಳಿ ಸರ್, ಈಗ ಇವತ್ತು ತುಲಾ ಸಂಕ್ರಮಣದಲ್ಲಿ ಸಾಕಷ್ಟು ಜನರು ತಮ್ಮ ಹಿರಿಯರಿಗೆ ಪಿಂಡ ಪ್ರದಾನವನ್ನು ಮಾಡ್ತಾರೆ, ಏನು ವಿಶೇಷ? ವರ್ಷಕ್ಕೊಂದ್ಸಲ ಬರುವ ಕಾವೇರಿ ಇದು ತೀರ್ಥೋದ್ಭವದಿಂದಾಗಿ ಅವರ ಹಿರಿಯರಿಗೆಲ್ಲ ಮೋಕ್ಷ ಮತ್ತು ಸದ್ಗತಿ ಸಿಗುತ್ತೆ ಅಂತೇಳಿ ಈ 17ನೇ ತಾರೀಕಿಂದ ಇನ್ನು ನವೆಂಬರ್ 16ರವರೆಗೆ ಭಾರಿ ವಿಶೇಷ ಕಾವೇರಿ ತೀರ್ಥೋದ್ಭವದ್ದು. ಆ ಪೀರಿಯಡಲ್ಲಿ ಅವರು ಪಿಂಡ ಪ್ರದಾನ ಮಾಡಿದರೆ ಹಿರಿಯರಿಗೆಲ್ಲ ಮೋಕ್ಷ ಮತ್ತು ಸದ್ಗತಿ ಸಿಗ್ತದೆ ಅಂತೇಳಿ ಒಂದು ನಂಬಿಕೆ ಇದೆ. ಇದು ಅರ್ಚಕರು ಹೇಳುವಂತಹ ಮಾತು. ಅಂದರೆ ಈ ತುಲಾ ಸಂಕ್ರಮಣ ಮಾಸ ಏನಿದೆ, ಈ ತುಲಾ ಮಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ಇವತ್ತು ತೀರ್ಥೋದ್ಭವದ ದಿನ ಪಿಂಡ ಪ್ರದಾನವನ್ನು ಮಾಡಿದ್ರೆ ತಮ್ಮ ಹಿರಿಯರಿಗೆಲ್ಲರೂ ಕೂಡ ಸದ್ಗತಿ ಸಿಗುತ್ತೆ ಅನ್ನೋಂತಹದ್ದು ಭಕ್ತರ ಜನರ ದೊಡ್ಡ ನಂಬಿಕೆ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರು ಬಂದು ಇವತ್ತು ತಮ್ಮ ಹಿರಿಯರಿಗೆ ಪಿಂಡ ಪ್ರದಾನವನ್ನು ಮಾಡ್ತಿರೋವಂಥದ್ದು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಭಾಗಮಂಡಲ ಮತ್ತು ತಲಕಾವೇರಿ ವ್ಯವಸ್ಥಾಪನಾ ಸಮಿತಿ ಆಗಿರ್ಬೋದು ಎಲ್ಲ ವ್ಯವಸ್ಥೆಗಳನ್ನು ಯಾವುದೇ ಕುಂದುಕೊರತೆಗಳಾಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ರವಿ ಎಸ್ ಹಳ್ಳಿ ನ್ಯೂಸ್ ಎಂಟಿ ಕನ್ನಡ ಕೊಡಗು. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ, ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂತ ಜಾಗೃತಿ ಮೂಡಿದೆ. ಆಪ್ನೆ ಟೀಕಾ ಲಗಾಯಾ ಕ್ಯಾ? जब अपनी बारी आए टीका लगा, टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, वो जरा टीका 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 लगाया क्या? लगवा ले चुमन तेरा सहले सहले, तू सब से ये कहले कहले, है जनहित में जारी विनती का डरना, ओ निडर टीका लगा जरा टीका लगा, जब अपनी बारी आए टीका लगा, ओ जरा टीका लगा. ತಮಿಳುನಾಡಿನ ಮಧುಮಲೈ ಅರಣ್ಯ ವಲಯದಲ್ಲಿ ಸೆರೆ ಹಿಡಿದಂಥ ಹುಲಿಯನ್ನು ಮೈಸೂರಿಗೆ ಶಿಫ್ಟ್ ಮಾಡಲಾಗಿದೆ. ಶುಕ್ರವಾರವೇ ಮೈಸೂರಿಗೆ ಹುಲಿಯನ್ನು ರವಾನೆ ಮಾಡಲಾಗಿದ್ದು ಕೂರ್ಗಳ್ಳಿ ರಕ್ಷಣಾ ಕೇಂದ್ರದಲ್ಲಿ ಹುಲಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕಾರ್ಯಾಚರಣೆ ವೇಳೆ ಹುಲಿ ಗಾಯಗೊಂಡಿದ್ದು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದೆ. ಸದ್ಯ ಹುಲಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ಹುಲಿಯನ್ನು ಎಲ್ಲಿಗೆ ಬಿಡಬೇಕು ಇನ್ನೂ ನಿರ್ಧಾರವಾಗಿಲ್ಲ. ನೆಟ್ಟಿಗೆ
ಮೈಸೂರು ದಸರಾದ ಪಿಪಿ ಗ್ಯಾಂಗ್ಗೆ ವಾರ್ನಿಂಗ್ ಅನ್ನು ನೀಡಲಾಗಿದೆ. ರೋಡಲ್ಲಿ ಪಿಪಿ ಊದಿ ಜನರಿಗೆ ಕಿರಿಕಿರಿಯನ್ನ ಮಾಡಲಾಗ್ತಾ ಇತ್ತು. ಕರ್ಕಶ ಶಬ್ದ ಮಾಡ್ತಾ ಇದ್ದಂಥ ಹುಡುಗರಿಗೆ ವಾರ್ನಿಂಗ್ ಕೊಡಲಾಗಿದೆ. 100ಕ್ಕೂ ಹೆಚ್ಚು ಪಿಪಿಗಳು ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ. ಪಿಪಿ ತುತ್ತೂರಿ ಮಾರಾಟ ಹಾಗೂ ಬಳಕೆ ನಿಷೇಧ ಮಾಡಲಾಗಿದೆ. ನಿನ್ನೆ ಆದೇಶಿಸಿದ್ರು ಪೊಲೀಸ್ ಕಮಿಷನರ್ ಡಾಕ್ಟರ್ ಚಂದ್ರಗುಪ್ತ ಅವರು. ಅಲ್ಲಿ ಪಿಪಿಯನ್ನು ಊದ್ತಾ ಇದ್ದಂಥ ಹುಡುಗರಿಗೆ ವಾರ್ನಿಂಗ್ ಅನ್ನು ಕೂಡ ನೀಡಲಾಗಿದೆ. ಮೈಸೂರು ದಸರಾಗೆ ಅಂತ ಸಾಕಷ್ಟು ಪಿಪಿಯನ್ನು ತಂದಿದ್ರು ಮಾರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ. ಅದರಲ್ಲೂ ಸ್ಪೆಷಲಿ ತುಂಬ ಜೋರ ಕರ್ಕಶವಾಗಿ ಶಬ್ದ ಕೇಳ್ತಾ ಇದ್ದಂಥ ಪಿಪಿಗಳ ಮಾರಾಟದ ಭರಾಟೆ ಜೋರಾಗಿತ್ತು. ಸ್ಪೆಷಲಿ ಇನ್ನು ಕೆಲವರಂತೂ ಆ ಪಿಪಿಗಳನ್ನು ತಗೊಂಡು ಆ ಸಿಟಿ ಫುಲ್ಲು ಉದ್ದಕ್ಕೂ ಓಡಾಡ್ತಾ ಇದ್ರು. ಅಂಥವ್ರಿಗೆ ವಾರ್ನಿಂಗನ್ನು ಕೂಡ ನೀಡಲಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, ಕೆಲವರು ಬೈಕನ್ನು ಓಡಿಸ್ತಾ ಯಾವ ರೀತಿಯಾಗಿ ಕರ್ಕಶ ಶಬ್ದವನ್ನು ಮಾಡ್ತಾ ಅನಾಗರಿಕರ ರೀತಿಯಲ್ಲಿ ವರ್ತನೆ ಮಾಡಿದ್ದಂಥದ್ದು. ಅವ್ರ ಮೇಲೆ ಈಗ ಕಂಪ್ಲೇಂಟನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು. ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಆ ಪಿಪಿಗಳನ್ನು ಕೂಡ ಕಿತ್ಕೊಂಡಿದ್ದಾರೆ ಪೊಲೀಸರು. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.